ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ವಿರೋಧಿಸಿ ಬಳ್ಳಾರಿ ನಗರದಲ್ಲಿ ಬಸವಣ್ಣನವರ ಪ್ರತಿಮೆ ಮುಂದೆ ಭಿತ್ತಿಪತ್ರ ಪ್ರದರ್ಶಿಸಿ ಕನ್ನಡ ರಣಧೀರರ ಪಡೆ ಪ್ರತಿಭಟನೆ ನಡೆಸಿದರು. ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ ಕ್ರಾಂತಿಕಾರಿ ಬಸವಣ್ಣವರ ಸನ್ನಿಧಿಯಲ್ಲಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಇದನ್ನು ವಿರೋಧಿಸುವಂಥ ಕಾರ್ಯಕ್ರಮಕ್ಕೆ ಕನ್ನಡ ರಣಧೀರದ ಪಡೆ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕೈಜೋಡಿಸಿರುವಂಥದ್ದು ಈ ಒಂದು ಚಳವಳಿಗೆ ಭಾಳ ಶಕ್ತಿ ತುಂಬಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಹೆಸರಲ್ಲಿ ಎಲ್ಲ ಹಿಂದುಳಿದಿರುವಂಥವರು, ಹಳ್ಳಿ ಮಕ್ಕಳು, ಬಡವ್ರ ಮಕ್ಕಳಿಗೆ ಶಿಕ್ಷಣ ಸಿಗಲೇಬಾರ್ದು ಅನ್ನೋ ಒಂದು ಕುತಂತ್ರದಿಂದ ಈ ಒಂದು ಶಿಕ್ಷಣ ನೀತಿನ ರೂಪಿಸಿದ್ದಾರೆ. ಈ ಒಂದು ಶಿಕ್ಷಣ ನೀತಿ ಏನಾದರೂ ಜಾರಿಯಾದರೆ ಕೇವಲ 10 ವರ್ಷದಲ್ಲಿ ನಮ್ಮ ನಿಮ್ಮಂಥವರ ಮನೆಯಲ್ಲಿರುವಂಥ ಮಕ್ಕಳು ಏನಿದ್ದಾರೆ ಯಾರೂ ಕೂಡ ಶಿಕ್ಷಣ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನಾವೇನು ತಲತಲಾಂತರದಿಂದ ಜೀತ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಬಂದಿದ್ದೀವಿ, ಮತ್ತು ಈ ಶಿಕ್ಷಣ ನೀತಿಯಿಂದ ಮನೆ ಮಕ್ಕಳನ್ನ ಮತ್ತೆ ಜೀತಕ್ಕೆ ತಳ್ಳೋದಕ್ಕೋಸ್ಕರ ಒಂದು ವಿಚಿತ್ರವಾದ ಕುತಂತ್ರದಿಂದ ಈ ಒಂದು ಶಿಕ್ಷಣ ನೀತಿನ ರೂಪಿಸಿದ್ದಾರೆ. ಹಾಗಾಗಿ ಇದು ಇಂಡಿಯಾ ಒಕ್ಕೂಟದ ಎಲ್ಲ ರಾಜ್ಯಗಳು ತಿರಸ್ಕರಿಸ್ತಿವೆ. ಆದರೆ ನಮ್ಮ ದುರಂತ ಕರ್ನಾಟಕದಲ್ಲಿ ಇರುವಂಥ ಡಬಲ್ ಇಂಜಿನ್ ಸರ್ಕಾರ ಏನಿದೆ ಇದು ಇಲ್ಲಿ ಜಾರಿ ಮಾಡಿಕೊಟ್ಟವ್ರು, ಇದನ್ನು ನಿಮ್ಮಗಳಿಗೆ ಎಲ್ಲೆಲ್ಲಿ ಸಾಧ್ಯನೋ ಅದನ್ನು ವಿರೋಧಿಸಬೇಕು, ಇದ್ರ ಬಗ್ಗೆ ಜಾಗೃತಿ ಹೊಂದಬೇಕು. ನಮ್ಮ ಮಕ್ಕಳುಗಳು ಓದಿ ವಿದ್ಯಾಭ್ಯಾಸ ಪಡೆದು ಡಾಕ್ಟ್ರು, ಇಂಜಿನಿಯರು, ಆಫೀಸರ್ಗಳಾಗಬೇಕು ಹೊರತಾಗಿ ನಾವೇನು ತಲತಲಾಂತರದಿಂದ ಜೀತ ಮಾಡ್ಕೊಂಡ್ಬಂದಿದ್ದೀವಿ ಅದೇ ರೀತಿ ಇರಬಾರ್ದು ಅಂತ ಈ ಮೂಲಕ ಎಲ್ಲರಿಗೂ ತಿಳಿಯೋದಕ್ಕೆ ಇಷ್ಟಪಡ್ತೀವಿ.